ವರ್ತಮಾನ ಕಾಲದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಘಟನೆ ಸಂಭವಿಸಿದರೆ ಅದರ ಮರುದಿನ ಆ ಘಟನೆಯ ಬಗ್ಗೆ ಸಂಪೂರ್ಣ ಸುದ್ದಿ ನಮ್ಮ ಹತ್ತಿರ ಬರುತ್ತದೆ. ಇದು ಸುದ್ದಿ ಪತ್ರಿಕೆಯಿಂದ ಮಾತ್ರ ಸಂಭವ. ಈಗಿನ ಸಮಯದಲ್ಲಿ ಸುದ್ದಿ ಪತ್ರಿಕೆಯಿಲ್ಲದೆ ಜೀವನ ಕಲ್ಪಿಸಿಕೊಳ್ಳುವುದು ತುಂಬಾ ಕಠಿಣಕರವಾಗಿದೆ. ಸುದ್ದಿ ಪತ್ರಿಕೆ ತುಂಬಾ ಅವಶ್ಯಕ ವಸ್ತುವಾಗಿದೆ. ಜಗತ್ತಿನ ಹಲವಾರು ಜನರು ಬೆಳಗಿನ ಜಾವ ಸುದ್ದಿ ಪತ್ರಿಕೆ ಮೊದಲು ನೋಡುತ್ತಾರೆ. ಇದು ಪೂರ್ತಿ ವಿಶ್ವದಲ್ಲಾಗುವ ಘಟನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತದೆ. ಮತ್ತೆ ಇದು ವರ್ತಮಾನ ಕಾಲಕ್ಕೆ ಹೊಂದಿಕೊಂಡು ಇರಲು ಸಹಾಯ ಮಾಡುತ್ತದೆ. ಸುದ್ದಿ ಪತ್ರಿಕೆಯ ಆರಂಭ ಹೇಗೆ ಮತ್ತು ಯಾವಾಗ ಪ್ರಾರಂಭವಾಯಿತು, ಸುದ್ದಿ ಪತ್ರಿಕೆಯ ಇತಿಹಾಸವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಯುರೋಪ್ ದೇಶದಿಂದ ಸುದ್ದಿ ಪತ್ರಿಕೆ ಪ್ರಾರಂಭವಾಗಿತ್ತು. ಕೆಲವೊಬ್ಬ ಇತಿಹಾಸಗಾರರು ಸುದ್ದಿ ಪತ್ರಿಕೆಗಳು ರೋಮ್ ದೇಶದಿಂದ ಪ್ರಾರಂಭವಾಗಿತ್ತು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇತಿಹಾಸಗಾರರು 15ನೇ ಶತಮಾನದಲ್ಲಿ ಜರ್ಮನಿಯ ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ಗುಟೆಂಬರ್ಗ್ ಅವರ ಪ್ರಿಂಟ್ ಮಷಿನ್ಲಿಂದ ಸುದ್ದಿ ಪತ್ರಿಕೆ ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ. ಆದರೂ ಸುದ್ದಿ ಪತ್ರಿಕೆಗಳ ಆರಂಭ ರೋಮ್ ದೇಶದಿಂದಲೇ ಆಗಿತ್ತು. ಆದರೆ ಆ ಸಮಯದಲ್ಲಿ ಈಗಿನ ಹಾಗೆ ಪತ್ರಿಕೆಗಳಿರಲಿಲ್ಲ. ಸಮಯ ಕಳೆದಂತೆ ಸುದ್ದಿ ಪತ್ರಿಕೆಗಳು ಬದಲಾಗುತ್ತ ಹೋದವು. ಮುಖ್ಯವಾಗಿ ಸುದ್ದಿ ಪತ್ರಿಕೆಗಳ ಬಗ್ಗೆ ಹೇಳುವುದಾದರೆ, ಜಗತ್ತಿನ ಮೊದಲ ಸುದ್ದಿ ಪತ್ರಿಕೆಗಳು ರೋಮ್ ಎಂದರೆ ಇಟಲಿಯಲ್ಲಿ ಹಲವಾರು ವರ್ಷಗಳ ಹಿಂದೆ ಜೂಲಿಯಸ್ ಸೀಸರ್ ಇರುವ ಮೂಲಕ ಪ್ರಕಟಿಸಲಾಗಿತ್ತು. ಅಕ್ಟಾ ಡಿಯೂರ್ನ ಎಂಬ ಹೆಸರಿನ ಪತ್ರಿಕೆ ಪ್ರಕಟಿಸಿದರು. ಈ ಸುದ್ದಿ ಪತ್ರಿಕೆಗಳು ಯಾವುದೇ ಸಾಧನಗಳಿಲ್ಲದ ಕಾರಣ ಕೈಯಿಂದ ಬರೆಯಲಾಗುತ್ತಿತ್ತು. ಮತ್ತೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ರೋಮನ್ ಮುಖ್ಯ ಮಾರುಕಟ್ಟೆಯಲ್ಲಿ ಇಡಲಾಗುತ್ತಿತ್ತು. ಚೀನಾದಲ್ಲಿಯೂ ಕೂಡ ಇದೇ ರೀತಿಯಾಗಿ ಮಾಡಲಾಗುತ್ತಿತ್ತು. ಸಮಯ ಕಳೆದಂತೆ ಪೇಪರ್ ಆವಿಷ್ಕಾರದ ನಂತರ ಪೇಪರ್ಗಳ ಮೇಲೆ ಸುದ್ದಿಗಳನ್ನು ಬರೆಯಲಾಗುತ್ತಿತ್ತು. 16ನೇ ಶತಮಾನದ ಅಂತ್ಯದಲ್ಲಿ ಯುರೋಪ್ ದೇಶದ ಜೋಹಾನ್ನೆಸ್ ಕ್ಯಾರೋಲ್ಸ್ ಎಂಬ ವ್ಯಾಪಾರಿ 1605ರಲ್ಲಿ ಪ್ರಿಂಟಿಂಗ್ ಮಷಿನ್ ಖರೀದಿಸಿ ಸುದ್ದಿ ಪತ್ರಿಕೆಗಳಿಗೆ ಮುದ್ರಿಸಲು ಆರಂಭಿಸಿದನು. ಅವರು ಆ ಸುದ್ದಿ ಪತ್ರಿಕೆಯ ಹೆಸರು ರಿಲೇಷನ್ ಎಂದು ಇಟ್ಟಿದ್ದರು. ಇದು ವಿಶ್ವದ ಮೊದಲ ಸುದ್ದಿ ಪತ್ರಿಕೆಯಾಗಿದೆ. ದಿನ ಕಳೆದಂತೆ ಜನರು ಬೇರೆ ಬೇರೆ ಸುದ್ದಿ ಪತ್ರಿಕೆಗಳನ್ನು ಮುದ್ರಿಸಲು ಆರಂಭಿಸಿದರು. ಇದಾಗಿತ್ತು ಮೊಟ್ಟ ಮೊದಲ ಸುದ್ದಿ ಪತ್ರಿಕೆಗಳ ಕಿರುಪರಿಚಯ.